ಬೆಂಗಳೂರು ಔರಾ ಎಕ್ಸ್‌ಪ್ರೆಸ್ ಅಪಘಾತಕ್ಕೀಡಾಗಿದ್ರೂ ಕೂಡ ಕನ್ನಡಿಗರು ಸಾಮಾನ್ಯಪಿಲ್ಲ ಇದು ಒಂದು ರೀತಿಯ ಅದೃಷ್ಟವೇ ಹೌದು ಕೆಲವರಿಗೆ ಸಣ್ಣಪುಟ ಗಾಯಗಳು ಆಗಿರುವಂತಹ ವರದಿ ಕೂಡ ಇದೆ ಜೊತೆಗೆ ಕನ್ನಡಿಗ ಪ್ರಯಾಣಿಕರು ಗಮ್ಯ ಸೇರಲಾಗದೆ ಮಾರ್ಗ ಮಧ್ಯೆಯೇ ಪರದಾಡ್ತಾ ಇದ್ರು ಸ್ಥಳದಲ್ಲೇ ಪರದಾಡ್ತಾ ಇರುವ ಮೈಸೂರಿನ ಮಂದಿ ಜೊತೆ ಸಿಎಂ ಸಿದ್ದರಾಮಯ್ಯ ಮೊಬೈಲ್ನಲ್ಲಿ ಮಾತನಾಡಿ ಧೈರ್ಯ ತುಂಬೋ ಕೆಲಸವನ್ನ ಮಾಡಿದ್ರು ಅಗತ್ಯ ನೆರವಿನ ಭರವಸೆ ಕೂಡ ಕೊಟ್ಟರು ಜೈನರ ತೀರ್ಥ ಕ್ಷೇತ್ರ ಸಮ್ಮೇದಗಿರಿಗೆ ಹೊರಟಿದ್ದ ಕಳಸಾ ಮೂಲದ 110 ಮಂದಿ ಅದೃಷ್ಟವಶಾತ್ ಸಾವಿನ ದವಡೆಯಿಂದ ಪಾರಾಗಿದ್ದಾರೆ ಇನ್ನು ಸಿದ್ದರಾಮಯ್ಯ ಸರ್ಕಾರ ಸಚಿವ ಸಂತೋಷ್ ಲಾಡ್ ಅವರನ್ನ ಕನ್ನಡಿಗರ ರಕ್ಷಣೆಗಾಗಿ ಬಾಲಾಸೋರ್ಗೆ ಕಳಿಸಿದೆ ಒಡಿಶಾ ಸರ್ಕಾರದ ಜೊತೆ ನಿರಂತರ ಸಂಪರ್ಕದಲ್ಲಿ ಇದೆ ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಹೆಲ್ಪ್ ಡೆಸ್ಕ್ ಕೂಡ ಓಪನ್ ಮಾಡಲಾಗಿದೆ ಯಾರಾದರೂ ಗಂಭೀರವಾಗಿ ಗಾಯಗೊಂಡಿದ್ರೆ ಅವರನ್ನ ಏರ್ ಲಿಫ್ಟ್ ಮಾಡಲು ಕೂಡ ಸರ್ಕಾರ ರೆಡಿ ಇದೆ ಈಗ ನಾನು ಒಬ್ಬ ಮಿನಿಸ್ಟರ್ ಕಳಿಸಿದಿನಿ ಸಂತೋಷ್ ಲಾಡ್ ಅಂತ ಹೌದಾ ಅವರ ಜೊತೆ ಮಾತಾಡಿ ಏನು ಬೇಕು ಅಂತ ಕೇಳಿ ನಾನು ಅದಕ್ಕೆ ಒಬ್ಬ ಮಿನಿಸ್ಟರ್ ಕಮಿಷನ್ ಅನ್ನು ಕಳಿಸಿದ್ದೇನೆ ನಮ್ಮ ಕನ್ನಡಿಗರು ಯಾರಿದ್ದಾರೆ ಕರ್ನಾಟಕದವರು ಯಾರಿದ್ದಾರೆ ಅವರಿಗೆಲ್ಲ ಏನು ಸಹಾಯ ಮಾಡಬೇಕು ಅದನ್ನೆಲ್ಲ ಮಾಡ್ರಿ ಅಂತ ಓಕೆ ಯಾವ ರೀತಿ ಪ್ಯಾನಿಕ್ ಆಗತಕ್ಕಂತ ಅವಶ್ಯಕತೆ ಇಲ್ಲ ಸೋ ಫಾರ್ ನಮ್ಮ ಕರ್ನಾಟಕದವರಿಗೆ ಯಾವ ರೀತಿ ತೊಂದರೆ ಆಗಿಲ್ಲ ಅಂತ ನಾನು ಭಾವಿಸ್ತೇನೆ ಅಲ್ಲ ನನ್ನ ನಂಬರ್ ಇದೆ ತಗೊಳ್ಳಿ ನೇರವಾಗಿ ಮೈ ನಂಬರ್ ಇಸ್ 9845739999 ನನ್ನ ನಂಬರ್ ಇದೆ ಅಲ್ಲಿ ನಿಮ್ಮ ಮಾಹಿತಿ ಆಗಿರಲಿ ಅಲ್ಲಿ ಹೋದ್ಮೇಲೆ ನಮ್ಮ ಕನ್ನಡಿಗರಿಗೆ ಯಾವ ರೀತಿ ತೊಂದರೆ ಇದೆ ನನಗೆ ಫೋನ್ ಮಾಡಿ ನಾನು ಪರ್ಸನಲ್ ಆಗಿ ಅಲ್ಲೇ ಇರ್ತೀನಿ ಸನ್ಮಾನ ಎಲ್ಲರಿಗೂ ನಮಸ್ಕಾರ ಏನು ನಾವು 110 ಜನ ಬೆಂಗಳೂರಿಂದ ಶಿಕಾರ್ಜಿ ಅನ್ನೋ ಒಂದು ತೀರ್ಥಯಾತ್ರಾ ಸ್ಥಳಕ್ಕೆ ಟ್ರಾವೆಲ್ ಮಾಡ್ತಾ ಇದ್ವಿ ಇದು ಮುನಿಶ್ರೀ ಮಹಿಮಾ ಸಾಗರ ಮುನಿಗಳು ನಮಗೆ ಈ ಒಂದು ಯಾತ್ರೆಗೆ ವ್ಯವಸ್ಥೆ ಮಾಡಿರ್ತಾರೆ